ನಾನು ಮಂಡ್ಯ ಕೋಟಾದಲ್ಲಿ ಸಚಿವ ಸ್ಥಾನ ಕೇಳ್ತಾ ಇಲ್ಲ, ದಲಿತರ ಕೋಟಾದಲ್ಲಿ ಸಚಿವ ಸ್ಥಾನ ಕೇಳ್ತಾ ಇದ್ದೇನೆ ಅಂತೇಳಿ ಶಾಸಕ ಅನ್ನದಾನಿ ಅವರು ಹೇಳಿದ್ದಾರೆ. ಸಚಿವ ಸ್ಥಾನ ಸಿಗುತ್ತೆ ಅಂತ ಶಾಸಕ ಕೆ ಅನ್ನದಾನಿ ಆತ್ಮವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಇನ್ನೂ ಕೂಡ ಅವರಿಗೆ ವಿಶ್ವಾಸ ಇದೆ. ಕ್ಷೇತ್ರದಲ್ಲಿರುವಂಥ ಅಭಿವೃದ್ಧಿ ಕಾರ್ಯಗಳು ಶಾಸಕರ ಸ್ವಂತದ್ದಲ್ಲ, ಅದು ಸರ್ಕಾರದ ಕಾರ್ಯಕ್ರಮ ಅಂತೇಳಿ ಶಾಸಕ ಅನ್ನದಾನಿ ಅವರು ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಪ್ರಮುಖರಾಗಿರುವಂಥ ಅನ್ನದಾನಿ ಅವರು, ಈಗ ನಾನು ಮಂಡ್ಯ ಕೋಟಾದಲ್ಲಿ ಸಚಿವ ಸ್ಥಾನವನ್ನು ಕೇಳ್ತಾ ಇಲ್ಲ, ನಾನು ದಲಿತ ಕೋಟಾದಲ್ಲಿ ಸಚಿವ ಸ್ಥಾನವನ್ನು ಕೇಳ್ತಾ ಇದ್ದೇನೆ ಅಂತೇಳಿ ಹೇಳಿದ್ದಾರೆ. ಇನ್ನೂ ಕೂಡ ತಮಗೆ ಮಂತ್ರಿಮಂಡಲದ ಸ್ಥಾನ ಸಿಗುತ್ತೆ ಅಂತೇಳಿ ಅವರು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಈಗಾಗಲೇ ಮಂಡ್ಯ ಜಿಲ್ಲೆಯಿಂದ ಪುಟ್ಟರಾಜು ಅವರು, ಡಿ ಸಿ ತಮ್ಮಣ್ಣ ಅವರು ಎಲ್ಲರೂ ಕೂಡ ರೇಸ್ನಲ್ಲಿದ್ದಾರೆ. ಸಚಿವರಾಗೋದಕ್ಕೆ ಉಸ್ತುವಾರಿ ಸಚಿವರಾಗೋದು ಕೂಡ ಅವರು ರೇಸ್ನಲ್ಲಿದ್ದಾರೆ. ಇದರಿಂದಾಗಿ ಈಗ ಶಾಸಕ ಅನ್ನದಾನಿ ಕೂಡ ತಮ್ಮನ್ನು ಕೂಡ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು, ನಾನು ಮಂಡ್ಯ ಜಿಲ್ಲಾ ಕೋಟಾದಲ್ಲಿ ಕೇಳ್ತಾ ಇಲ್ಲ, ದಲಿತ ಕೋಟಾದಲ್ಲಿ ನಾನು ಸಚಿವ ಸ್ಥಾನವನ್ನು ಕೇಳ್ತಾ ಇದ್ದೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಒಟ್ಟಾರೆ ಮಂಡ್ಯ ಜಿಲ್ಲೆಯಲ್ಲಿ ಈಗ ಸಚಿವಗಿರಿಗಾಗಿ ಸಾಕಷ್ಟು ಪೈಪೋಟಿ ನಡೆದಿದೆ. ಮಂಡ್ಯ ಜಿಲ್ಲೆದೆ ಬೇರೆ, ನನ್ನ ಕೋಟನೇ ಬೇರೆ. ನಾನು ದಲಿತ ಸಮಾಜದಲ್ಲಿ ಕ್ಲೈಮ್ ಮಾಡ್ತಾ ಇದ್ದೀನಿ, ಕೊಟ್ಟರು ಚೆನ್ನಾಗಿ ಕೆಲಸ ಮಾಡ್ತೀನಿ. ಈ ಸಚಿವ ಸಂಪುಟಕ್ಕೆ ನಮ್ಮ ನಾಯಕರಿಗೆ ಒಳ್ಳೆ ಹೆಸರು ತರ್ತೀನಿ, ಮತ್ತು ಈ ರಾಜ್ಯದ ಬಡ ಜನರ ಪರವಾಗಿ ಕೆಲಸ ಮಾಡ್ತೀನಿ. ಕುಮಾರಸ್ವಾಮಿ ಅವರು ಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡ್ತೀನಿ. ಅವರು ಕೂಡ ಶ್ರೀಮಾನ್ ಕುಮಾರಣ್ಣವರು ಈ ರಾಜ್ಯದ ಬಡವರ ದಲಿತರ ಪರವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದ್ದಾರೆ. ನನಗೆ ಒಂದು ಅವಕಾಶ ಮಾಡಿಕೊಟ್ರೆ ಖಂಡಿತವಾಗ್ಲೂ ಕೂಡ 100 ಭಾಗ ಅವರಿಗೆ ಇವರ ಸಚಿವ ಸಂಪುಟಕ್ಕೆ ಒಳ್ಳೆ ಹೆಸರು ತರತಕ್ಕಂಥ ರೀತಿಯಲ್ಲಿ ಬಡವರ ಪರವಾಗಿ ಈ ಕಾರ್ಯಕ್ರಮಗಳನ್ನು ಕೆಲಸವನ್ನು ಮಾಡ್ತೀನಿ. ಒಂದು ವೇಳೆ ಯಾವ್ದು ಕೊಟ್ಟರು ಚಿಂತೆ ಇಲ್ಲ. ನನ್ನ ಶಾಸಕತ್ವ, ನನ್ನ ಜನ ಏನು ನನ್ನ ಮೇಲೆ ಪ್ರೀತಿ ಇಟ್ಟು 28,000 ಮತಗಳನ್ನು ಕೊಟ್ಟು ಆಯ್ಕೆ ಮಾಡಿ ಗೆಲ್ಲಿಸಿದ್ದಾರೆ ಶ್ರೀಮಾನ್ ದೇವೇಗೌಡರು ಕುಮಾರಸ್ವಾಮಿಯವರ ಆಶೀರ್ವಾದದಿಂದ. ಮತ್ತು ನನ್ನ ಜನ ಆಶೀರ್ವಾದ ಮಾಡಿ ಇವತ್ತು ನನ್ನ ಮೇಲೆ ಏನು ನಂಬಿಕೆ ಇಟ್ಟು ಇವತ್ತು ಶಾಸಕನ ಮಾಡಿದ್ದಾರೆ, ಆ ಶಾಸಕತ್ವಕ್ಕೆ ಕುಂದು ಬರದೇ ರೀತಿಯಲ್ಲಿ ಇವತ್ತು ಯಾವುದೇ ರೀತಿಯಲ್ಲಿ ಕೊರತೆ ಬರೋ ರೀತಿಯಲ್ಲಿ ನಾನು ಒಳ್ಳೆ ಉತ್ತಮವಾದಂಥ ಶಾಸಕನಾಗಲಿಕ್ಕೆ ಪ್ರಯತ್ನ ಮಾಡಿ. ಕಾಮಗಾರಿಗಳಂತ ಅದು ಪ್ರಾರಂಭ ಆಗಿರೋದು ಸರ್ಕಾರದಿಂದನೇ. ಇವತ್ತು ನಮ್ಮ ಸಮ್ಮಿಶ್ರ ಸರ್ಕಾರ ಇದೆ, JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಾರೆ, ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗಿದ್ದಾರೆ. ನಾವಿಬ್ಬರು ಸೇರಿಕೊಂಡು ಸರ್ಕಾರ ರಚನೆ ಇದ್ದಿದ್ದು ಅದು ಒಂದು ಕಡೆ. ಇನ್ನೊಂದು ಕಡೆ ಯಾವುದೇ ಕಾರ್ಯಕ್ರಮ ಕಾಮಗಾರಿ ಆಗಲಿ ಯೋಜನೆಗಳಾಗಲಿ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥದ್ದು ಸರ್ಕಾರದ ಯೋಜನೆಗಳವು, ನಂದಲ್ಲ ಅಥವಾ ಹಿಂದೆ ಇದ್ದ ಸರ್ಕಾರ ಶಾಸಕರು ಸ್ವಂತ ಮಾಡಿದ್ದಲ್ಲ, ನಾನು ಸ್ವಂತ ಮಾಡೋದಲ್ಲ. ಇದು ಸರ್ಕಾರದ ಕಾರ್ಯಕ್ರಮ, ಅದು ಯಥಾವತ್ತಾಗಿ ಏನು ಸರ್ಕಾರ ಮಂಜೂರು ಮಾಡಿದೆ ಎಲ್ಲ ಯೋಜನೆಗಳನ್ನು ಮುಂದುವರಿಸ್ತವೆ, ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡಿದೆ.